ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ. ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟಲ್ಲ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ, ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅನ್ಸುತ್ತೆ ಕೂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದ್ಯಾವೇಗೌಡ. ಕೇಳೋಣ, ಕೇಳಣಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ, ನಾನು ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ ನೀವು ಏನೇನಿದೆ ನಮಗ್ ಕೊಡಿ. ನೀವೇನ್ ತಲೆನೇ ಕೆಡಿಸ್ಕೋಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನು ಈಗ ನೀನೇನ್ ಪೆನ್ ಡ್ರೈವ್ ಅನ್ನೋ ನಾಗ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ. ಹೊಡಿದ್ರು ನಾವು ಅಲ್ಲ ರಾಂಗ್ ರೈಟ್ ಅನ್ನಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವಾ, ಅದೇನು ಅಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ತಕ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದಿರಿ? ಅಮಿತ್ ಶಾ ಚೆನ್ನಾಗಿ ಹೇಳೋನಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ. ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನ್ ಮುಂದಕ್ಕೆ ಬಂದ್ಬಿಟ್ಟಲ್ಲ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ, ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅನ್ಸುತ್ತೆ ಕೂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದ್ಯಾವೇಗೌಡ. ಕೇಳೋಣಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ, ನಾನು ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ ನೀವು ಏನೇನಿದೆ ನಮಗ್ ಕೊಡಿ. ನೀವೇನ್ ತಲೆನೇ ಕೆಡಿಸ್ಕೋಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ ಸರಿ ಸರಿ. ಏನು ಈಗ ನೀನೇನ್ ಪೆನ್ ಡ್ರೈವ್ ಅನ್ನೋ ನಾಗ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ. ಹೊಡಿದ್ರು ನಾವು ಅಲ್ಲ ರಾಂಗ್ ರೈಟ್ ಅನ್ನಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವಾ, ಅದೇನು ಅಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ತಕ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದಿರಿ? ಅಮಿತ್ ಶಾ ಚೆನ್ನಾಗಿ ಹೇಳೋನಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ.